ಗುರುಜಿ, ಆಗ್ಲೇ ವಾರದ ವಿಶೇಷತೆಯನ್ನ ಹೇಳುವಾಗ ನೀವು 13ನೇ ತಾರೀಕು ಶುಕ್ರವಾರ ಗುರು ಅಸ್ತನಾಗ್ತಾನೆ, ಗುರುಗತ ಇದೆ ಅಂತ ಹೇಳಿದ್ರಿ. ಏನದು ಗುರುಗತ ಅಂದ್ರೆ? ಗುರುಗತದಲ್ಲಿ ಇದ್ರೆ ಏನು ಕೆಲಸ ಮಾಡಬಾರ್ದ? ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಅದಕ್ಕೆ ಗುರುಗತ, ಗುರು ಅಸ್ತಾಂಗನಾಗಿರ್ತಕ್ಕಂಥದ್ದು ಅಂತ ಕರೀತಾರೆ. ದಿನಾಂಕ 13/10/2017 ಶುಕ್ರವಾರದ ದಿವಸ ಗುರು ಅಸ್ತ ಆದ್ನ ಅಂದರೆ 9/11/2017 ಗುರು ಉದಯ ಆಗ್ತಕ್ಕಂಥದ್ದಾಗಿರ್ತದೆ. ಈ ಮಧ್ಯದಲ್ಲಿ ಮದುವೆ ಮಾಡಬಾರ್ದು, ಶುಭ ಕಾರ್ಯಗಳು ಯಾವುದೂ ಸಹ ಮಾಡೋಂಗಿಲ್ಲ, ಗೃಹ ಪ್ರವೇಶಾದಿ ಕಾರ್ಯಗಳು ನಿಷೇಧ. ಇನ್ನು ಹೊಸದಾಗಿ ಮನೆ ಕಟ್ತೀನಪ್ಪ, ಹೊಸದಾಗಿ ಏನಾದರೂ ಕಾರ್ಯಗಳನ್ನು ಮಾಡ್ತೀನಿ, ಹೊಸ ವಾಹನ ಖರೀದಿ ಮಾಡ್ತೀನಿ, ಹೊಸದಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತೀನಿ, ಫ್ಯಾಕ್ಟ್ರಿ ತೆಗಿತೀನಿ ಅನ್ನುವಂಥವ್ರಿಗೆ ಈ ದಿನಗಳಲ್ಲಿ ಶುಭ ಅಲ್ಲ. ಇನ್ನು ಏನಾದರೂ ಅಪ್ಪಿತಪ್ಪಿ ಈ ದಿನಗಳಲ್ಲಿ ಹೊಸ ವ್ಯವಹಾರ ಮಾಡಿದರೆ ಅರ್ಧಕ್ಕೆ ನಿಲ್ಲುವಂಥದ್ದಾಗಿರ್ತದೆ. ಗುರುಬಲ ಇಲ್ಲದೆ ಕಾರ್ಯವನ್ನು ಮಾಡಿದರೆ, ಅಂದರೆ ಒಂದು ಶಕ್ತಿ ಇಲ್ಲದೆ ಕಾರ್ಯವನ್ನು ಮಾಡಿದಾಗ ಎಷ್ಟು ನಷ್ಟವನ್ನು ನೀವು ಅನುಭವಿಸ್ತಿರಲ್ಲ, ಗುರು ಅಸ್ತನಾದಾಗ ಕಾರ್ಯ ಮಾಡಿದ್ರೆ ಅದಕ್ಕೆ ಬೆಲೆ ಸಿಗೋಂಗಿಲ್ಲ. ಜ್ಯೋತಿಷ್ಶಾಸ್ತ್ರದೊಳಗಡೆ ಈ ಗುರು 13/10/2017 ಅಂದರೆ ಶುಕ್ರವಾರ ದಿವಸ ಅಸ್ತನಾಗ್ತಾನಲ್ಲ, ಆ 5 ದಿನ ಮುಂಚೆನೆ ಆ ಬಾಲ್ಯತನ ಬರುವಂಥದ್ದಾಗ್ತದೆ. ಆಗ ಗುರು ಅಸ್ತನಾಗ್ತಾನೆ, ಗುರು ಅಸ್ತನಾದಾಗ ಮನೆ ಕಟ್ಟುವಂಗಿಲ್ಲ, ಇನ್ನು ಶುಭ ಶೋಭನ ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ಮಾಡುವಂಗಿಲ್ಲ. ಕಾರ್ತೀಕ ಮಾಸ ಶ್ರೇಷ್ಠ ಮಾಸ ಕರೇ, ಕಾರ್ತೀಕ ಮಾಸದಲ್ಲಿ ಗುರು ಅಸ್ತನಾಗಿರೋದ್ರಿಂದ ಗೌರಿ ಹುಣ್ಣಿಮೆ ದಾಟೋವರೆಗೂ ಸಹ ಯಾವುದು ಶುಭ ಮುಹೂರ್ತಗಳಿಲ್ಲ. ವಾಹನ ಖರೀದಿ ಮಾಡೋಕ್ಕೂ ಮುಹೂರ್ತಗಳಿಲ್ಲ, ಮದುವೆ ಮಾಡೋದಕ್ಕೂ ಸಹ ಮುಹೂರ್ತಗಳಿಲ್ಲ, ಇನ್ನು ಯಾವುದೇ ಶುಭ ಕಾರ್ಯಗಳಿಗೆ ಪ್ಲಾಟ್ ಖರೀದಿ ಮಾಡೋಕ್ಕೆ ಮುಹೂರ್ತಗಳಿಲ್ಲ, ಇನ್ನು ಹೊಲ ಖರೀದಿ ಮಾಡೋಕ್ಕೆ ಮುಹೂರ್ತಗಳಿಲ್ಲ, ಹೊಸದಾಗಿ ಅಂಗಡಿ ಮಾಡ್ತೀನಿ, ಹೊಸದಾಗಿ ಬಾಗಿಲನ್ನು ಮನೆಗೆ ಕೂರಿಸ್ತೀನಿ, ಕಿಟಕಿ ಕೂರಿಸ್ತೀನಿ ಅನ್ನುವಂಥವ್ರಿಗೆ ಈ ಗುರು ಅಸ್ತ ಆದಾಗ ಮಾಡುವಂಗಿಲ್ಲ. ಇನ್ನು ವಿಶೇಷವಾಗಿ ಗುರು ಧನಕಾರಕ, ಶುಭ ಕಾರ್ಯಗಳಿಗೆ ಕಾರಕ. ನಿನ್ನ ಶುಭ ಕಾರ್ಯಗಳು ಯಶಸ್ವಿ ಆಗಬೇಕಾಗಿತ್ತು ಅಂದರೆ ಶುಭ ಕಾರ್ಯಕ್ಕೆ ಗುರುವಿನ ಆಶೀರ್ವಾದ ಬೇಕಾಗಿರ್ತದೆ. ಆದ್ದರಿಂದ ಗುರು ಅಸ್ತನಾಗಿರೋದ್ರಿಂದ ಈ ಸಮಯದಲ್ಲಿ ಅಂದರೆ 9/11/2017 ಯಾವುದು ಹೊಸ ಕಾರ್ಯಗಳನ್ನು ಮಾಡುವಂಗಿಲ್ಲಮ್ಮ. ಆ ಸಮಯಕ್ಕಮ್ಮ ನಾವು ಗುರು ಅಸ್ತಕಾಲ ಅಂತ ಕರಿತೀವಿ. ನಾಳೆ ಬರ್ತಕ್ಕಂಥ 13ರಿಂದ ನವಂಬರ್ 9ನೇ ತಾರೀಕಿನವರೆಗೂ ಸಹ ಯಾವುದು ಕಾರ್ಯಗಳನ್ನು ಮಾಡಬಾರ್ದು.